ಕನ್ನಡ ನಾಮಫಲಕ ಕಡ್ಡಾಯ ಹೋರಾಟದ ವೇಳೆ ಅರೆಸ್ಟ್ ಆಗಿದ್ದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾದರೂ ಸಂಕಷ್ಟ ತಪ್ಪಿಲ್ಲ. ಜೈಲಿನ ಗೇಟ್ನಿಂದ ಆಚೆ ಬರ್ತಾ ಇದ್ದಂತೆ ಪೊಲೀಸರು ಮತ್ತೆ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ರಿಲೀಸ್ ಆದ ಗೌಡರು ಮತ್ತೆ ಬಂಧನಕ್ಕೊಳಗಾಗಿದ್ದೇಕೆ? ಏನಿದು 2017 ಕೇಸ್? ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಡಿಸೆಂಬರ್ 27 ಬೆಂಗಳೂರಿನಲ್ಲಿ ಕನ್ನಡ ಪರ ಹೋರಾಟಗಾರರು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ಕನ್ನಡ ನಾಮ ಫಲಕಗಳನ್ನ ಅಳವಡಿಸಬೇಕು ಅಂತ ಬೋರ್ಡ್ ಕಿತ್ತೆಸೆದು ಆಕ್ರೋಶ ಹೊರಹಾಕಿದ್ರು. ರಾಜಧಾನಿಯಲ್ಲಿ ಎಲ್ಲೆಲ್ಲಿ ಅನ್ಯ ಭಾಷೆಯ ಬ್ಯಾನರ್, ಫ್ಲೆಕ್ಸ್, ಬೋರ್ಡ್ ಕಾಣಿಸಿದ್ವು, ಅಲ್ಲೆಲ್ಲ ಅವತ್ತು ಕನ್ನಡಿಗರ ಕೋಪ ಸ್ಫೋಟಕ್ಕೆ ಚಿತ್ರಗೊಂಡಿದ್ವು. ಸಿಟಿಯ ನಾಮ ಫಲಕಗಳಲ್ಲಿ ಕನ್ನಡ ಕಡ್ಡಾಯ ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿತ್ತು. ಈ ಸಂಬಂಧ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಜೊತೆ ಸಭೆ ನಡೆಸಿ ಗಡುವು ನೀಡಲಾಗಿತ್ತು. ಆದರೂ ನಾಮ ಫಲಕಗಳು ಬದಲಾಗದ ಹಿನ್ನೆಲೆ ಕರವೇ ಕಾರ್ಯಕರ್ತರು ಕನ್ನಡ ಕಹಳೆ ಮೊಳಗಿಸಿದ್ರು. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಆರಂಭವಾದ ಹೋರಾಟದ ಕಿಚ್ಚು ನಗರದಾದ್ಯಂತ ವ್ಯಾಪಿಸಿತ್ತು. ಏರ್ಪೋರ್ಟ್ ರಸ್ತೆಯಿಂದ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರಸ್ತೆಯವರೆಗೂ ಉಳಿಸಿ ಉಳಿಸಿ ಕನ್ನಡ ಉಳಿಸಿ ಘೋಷ ವಾಕ್ಯದೊಂದಿಗೆ ಪ್ರತಿಭಟನಾ ರ್ಯಾಲಿ ನಡೆದಿತ್ತು. ಈ ವೇಳೆ ರೊಚ್ಚಿಗೆದ್ದ ಕಾರ್ಯಕರ್ತರು ಏರ್ಪೋರ್ಟ್ ಟೋಲ್ ಬಳಿ ಇಂಗ್ಲಿಷ್ ನಾಮ ಫಲಕ ಧ್ವಂಸ ಮಾಡಿದ್ರು. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ನಾರಾಯಣಗೌಡ ಸೇರಿದಂತೆ ಹಲವು ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಹೌದು, ಅಂದು ನಾರಾಯಣಗೌಡ ಸೇರಿ ಬರೋಬ್ಬರಿ 29 ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ದೇವನಹಳ್ಳಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಬಳಿಕ ನ್ಯಾಯಾಲಯ ನಾರಾಯಣಗೌಡರನ್ನ ಸೇರಿ 29 ಜನ ಕಾರ್ಯಕರ್ತರಿಗೆ 14 ದಿನದ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಅದರಂತೆ ನಾರಾಯಣಗೌಡರನ್ನ ಪರಪ್ಪನ ಅಗ್ರಹಾರದಲ್ಲಿ ಇರಿಸಲಾಗಿತ್ತು. ಆದರೆ ಮಂಗಳವಾರ ಜಾಮೀನಿನ ಮೂಲಕ ನಾರಾಯಣಗೌಡರು ಆಚೆ ಬಂದಿದ್ರು. ದುರಂತ ಏನಂದ್ರೆ, ಜೈಲ್ ಗೇಟ್ನಿಂದ ಆಚೆ ಬರುವಾಗಲೇ ಪೊಲೀಸರು ನಾರಾಯಣಗೌಡರನ್ನ ಮತ್ತೆ ಬಂಧಿಸಿದ್ದಾರೆ. ಜೈಲಿಂದ ಆಚೆ ಬರ್ತಾ ಇದ್ದಂತೆ ಮತ್ತೆ ಅರೆಸ್ಟ್ ಆಗಿದ್ದೇಕೆ ನಾರಾಯಣಗೌಡ? ಹೌದು, ಕನ್ನಡ ಫಲಕ ಕಡ್ಡಾಯವಾಗಬೇಕು ಅಂತ ಪ್ರತಿಭಟನೆ ಮಾಡಿ ಜೈಲು ಸೇರಿದ್ದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿ ಒಟ್ಟು 28 ಜನರಿಗೆ ನ್ಯಾಯಾಲಯ ಜಾಮೀನು ನೀಡಿತ್ತು. ಆದರೆ ಬೇಲ್ ಪಡೆದು ರಿಲೀಸ್ ಆಗ್ತಾ ಇದ್ದಂತೆಯೇ ಕುಮಾರಸ್ವಾಮಿ ಲೇಔಟ್ ಠಾಣೆ ಪೊಲೀಸರು ಮತ್ತೆ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿ ಬಿಗಿ ಭದ್ರತೆ ಮೂಲಕ ಮೆಡಿಕಲ್ ಟೆಸ್ಟ್ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ರಿಲೀಸ್ ಆಗ್ತಿದ್ದಂತೆ ಕರವೇ ನಾರಾಯಣಗೌಡರನ್ನ ಪೊಲೀಸರು ಮತ್ತೆ ವಶಕ್ಕೆ ಪಡೆದಿದ್ದಾರೆ. 2017 ಹಳೆ ಕೇಸ್ ಸಂಬಂಧ ಕುಮಾರಸ್ವಾಮಿ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ದಾರೆ. 2017 ನಡೆದ ಪ್ರತಿಭಟನೆಯಲ್ಲಿ ನಾರಾಯಣಗೌಡ ವಿರುದ್ಧ ಆಸ್ತಿಪಾಸ್ತಿ ಹಾನಿ ಕೇಸ್ ದಾಖಲಾಗಿತ್ತು. ಇದೇ ಕೇಸ್ ಸಂಬಂಧ ಈಗ ಗೌಡರನ್ನ ಬಂಧಿಸಲಾಗಿದೆ. ಅರೆಸ್ಟ್ ಬಳಿಕ ನಾರಾಯಣಗೌಡರಿಗೆ ಮಾರ್ಥನ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ. ಬಳಿಕ 30ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಉಂಟು ಮಾಡಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಹಿನ್ನೆಲೆ ನಾರಾಯಣಗೌಡರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇದೇ ಪ್ರಕರಣ ಸಂಬಂಧ ನಾರಾಯಣಗೌಡರು ಮತ್ತೆ ಅರೆಸ್ಟ್ ಆಗಿದ್ದಾರೆ. ವಿಚಾರ ಏನಂದ್ರೆ, ಇದೇ ಪ್ರಕರಣ ಸಂಬಂಧ 30ನೇ ACMM ಕೋರ್ಟ್ 16 ಬಾರಿ ಸಮನ್ಸ್ ಜಾರಿ ಮಾಡಿರುತ್ತೆ. ಸಮನ್ಸ್ಗೆ ಉತ್ತರ ಸಿಗದೇ ಇದ್ದಾಗ NBW ಜಾರಿ ಮಾಡಿರುತ್ತೆ. ಹೀಗಾಗಿ ಪುನಃ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ನಾರಾಯಣಗೌಡರ ಅರೆಸ್ಟ್ ಆಗ್ತಾ ಇದ್ದಂತೆ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ವಿಚಾರಣೆ ವೇಳೆ ನ್ಯಾಯಾಲಯದಲ್ಲಿ ಕೈ ಮುಗಿದು ನಿಂತಿದ್ದ ನಾರಾಯಣಗೌಡರಿಗೆ ಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ.
ಹದಿನಾರು ಬಾರಿ ಸಮನ್ಸ್ ಆಗಿದೆ, ಆದರೂ ನೀವು ಕೋರ್ಟ್ಗೆ ಹಾಜರಾಗಿಲ್ಲ. ಜಾಮೀನು ಸಿಕ್ಕರೂ ಯಾಕೆ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ? ಕಾನೂನು ಎಲ್ರಿಗೂ ಒಂದೇ ಅಂತ ಕಾನೂನು ಪಾಠ ಮಾಡಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ನಾರಾಯಣಗೌಡ ಪರ ವಕೀಲ ಕುಮಾರ, ಪೊಲೀಸರು ಹಾಗೂ ಸರ್ಕಾರ ನಾರಾಯಣಗೌಡರನ್ನ ಜೈಲಲ್ಲಿಡಲು ಹುನ್ನಾರ ನಡೆಸ್ತಾ ಇದ್ದಾರೆ, ಅವರಿಗೆ ಯಾವುದೇ ಸಮನ್ಸ್ ಕೊಟ್ಟಿಲ್ಲ, ನ್ಯಾಯಾಲಯದ ಮೂಲಕ ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ಸದ್ಯ ನಾರಾಯಣಗೌಡರನ್ನ ವಿಚಾರಣೆ ನಡೆಸಿರುವ ನ್ಯಾಯಾಲಯ ಆದೇಶವನ್ನ ಬುಧವಾರಕ್ಕೆ ಕಾಯ್ದಿರಿಸಿದ್ದು, ನಾರಾಯಣಗೌಡರಿಗೆ ಜೈಲ ಬೇಲ ಅನ್ನೋದನ್ನ ಕಾದು ನೋಡಬೇಕಿದೆ.